ವೀಕ್ಷಕ ಬಂಧುಗಳೇ ನಮಸ್ಕಾರ. ಎಲ್ಬಿಪಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಎಲ್ಬಿಪಿ ನ್ಯೂಸ್ ಚಾನೆಲ್ನಲ್ಲಿ ಗುತ್ತಲ ಠಾಣಾದ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯ ಬಗ್ಗೆ ಸುದ್ದಿಯನ್ನು ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡ ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಪೆದೆಗಳಿಗೂ ಮತ್ತು ಮೇಲಧಿಕಾರಿಗಳಿಗೂ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳು ಕಂಡು ಬಂದಲ್ಲಿ ನೇರವಾಗಿ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಲು ಕೂಡ ಹೇಳಿದ್ದಾರೆ. ವೀಕ್ಷಕ ಬಂಧುಗಳೆ, ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಬನ್ನಿ ವೀಕ್ಷಕ ಬಂಧುಗಳೇ, ಏನು ಅಂತ ನೋಡೋಣ ಬನ್ನಿ. ಗುತ್ತಲ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಮರಳುಗಾರಿಕೆ ಗಣಿಗಾರಿಕೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿತ್ತು. ಅದನ್ನು ಪರಿಶೀಲನೆ ಮಾಡಿ ಮತ್ತು ಆ ಸಂಬಂಧಿತವಾಗಿರ್ತಕ್ಕಂಥ ಅರ್ಜಿಯನ್ನು ವಿಚಾರಣೆ ಮಾಡಿ ಒಬ್ಬರು ASI, 2 ಜನ ಹೆಡ್ ಕಾನ್ಸ್ಟೇಬಲ್ ಮತ್ತು 2 ಜನ ಕಾನ್ಸ್ಟೇಬಲನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಆನಂತರ ಅಲ್ಲಿ ಹರಳಹಳ್ಳಿ, ಹಾವನೂರು, ತೇರದಹಳ್ಳಿ ಇತ್ಯಾದಿ ವಿಲೇಜ್ಗಳಲ್ಲಿ ಏನು ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇತ್ತು ಆ ಸಂಬಂಧ ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರ ಜೊತೆಗೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಕೆಲವು ದೋಣಿಗಳು ಮತ್ತು ತೆಪ್ಪಗಳನ್ನು ಅಮಾನತುಪಡಿಸಿದ್ದೀವಿ. ಆಗಾಗ ಮತ್ತೆ ಕದ್ದು ಈ ಥರದ ವ್ಯವಹಾರ ನಡೆಯುತ್ತೆ ಅಂತೇಳಿ ಮಾಹಿತಿ ಇದೆ. ಆ ಸಂಬಂಧ ನಾವು ವಿಜಿಲೆಂಟ್ ಆಗಿದ್ದೀವಿ. ಆ ಬಗ್ಗೆ ನಾವು ಪ್ರಕರಣಗಳನ್ನು ಕೂಡ ದಾಖಲಿಸ್ತೇವೆ.